ಈ ಸಿಯಲ್ಲಿ ಎಂಟ್ರಿ ಬಿಟ್ಟೋಗಿದ್ರೆ ಹೇಗೆ ಸೇರಿಸೋದು ಅಂತ. ಇದೆಲ್ಲ ಆಫ್ಲೈನ್, ಇದೆಲ್ಲ ಆನ್ಲೈನಲ್ಲಿ ಆಗೋದಿಲ್ಲ. ಇಫೆಕ್ಟಿವ್ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು, ಅಲ್ಲಿ ಹೋದಾಗ ನಿಮಗೆ ಒಂದು ಅಪ್ಲಿಕೇಶನಲ್ಲಿ ಬರೆದುಕೊಳ್ಬೇಕು, ಒಂದು ವೈಟ್ ಪೇಪರ್ ಅಪ್ಲಿಕೇಶನ್. ಇದಕ್ಕೆ ಯಾವುದೇ ಚಾರ್ಜಸ್ ಇರೋಲ್ಲ, ಯಾಕಂದರೆ ಇ ಸಿ ಮಿಸ್ ಮಾಡಿದ್ದ ಎಂಟ್ರಿ ಅಥಾರಿಟಿ, ಇಟ್ ಇಸ್ ನಾಟ್ ಯು. 25 ವರ್ಷದ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ಯಾರನ್ನೂ ಕೇಳಬೇಕಾಗಿಲ್ಲ, ನಮಗೆ ಒಂದು ಕಂಪ್ಯೂಟರು ಒಂದು ಇಂಟರ್ನೆಟ್ ಇದ್ದರೆ ತಿಳ್ಕೊಬೋದು. ಅಂದರೆ ನಾಗರಿಕರು ಲಾಗಿನ್ ಆಗ್ಬೋದು. ನಾಗರಿಕ ಅಂದರೆ ಯಾರು ಬೇಕಾದ್ರು, 18 ವರ್ಷಕ್ಕೆ ಮೇಲ್ಪಟ್ಟವರು ಯಾರು ಬೇಕಾದ್ರು ಲಾಗಿನ್ ಆಗ್ಬೋದು. ಅಲ್ಲಿ ನಿಮ್ಮ ಪ್ರಾಪರ್ಟಿ ಹಾಕಿದ ತಕ್ಷಣ ನಿಮಗೆ ಸ್ಥಳದಲ್ಲೇ ಆ ಕ್ಷಣದಲ್ಲೇ ನಿಮಗೆ ಬೇಕಾಗಿರೋ ಮಾಹಿತಿ ಸಿಕ್ಕತ್ತೆ. ನಿಮಗೆ ಅಥೆಂಟಿಕೇಷನ್ ಬೇಡ, ಬರೀ ಮಾಹಿತಿಗಂದರೆ ಇದು ಸಂಪೂರ್ಣ ಉಚಿತವಾಗಿರುತ್ತದೆ. ನಮಸ್ಕಾರ, ನನ್ನ ಹೆಸರು ಬಾಲು. ಇ ಸಿಯಲ್ಲಿ ಎಂಟ್ರಿ ಬಿಟ್ಟೋಗಿದ್ದರೆ ಹೇಗೆ ಸೇರಿಸೋದು ಅಂತ ಅದನ್ನ ಹೇಳಿ ಈ ಇ ಸಿಯ ಬಗ್ಗೆ ನನ್ನ ಒಂದು 4-5 ವಿಡಿಯೋ ಅಥವಾ 4 ಮಾತಿನ ಸರಮಣೆಯನ್ನು ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋಗೆ ಬಂದಿರುವ ಕಮೆಂಟ್ಗಳನ್ನು ಸೇರಿಸಿ ಈ ಕಮೆಂಟ್ಗಳಿಗೆ ಮಾತ್ರ ಒಂದು ಉತ್ತರ ಕೊಟ್ಟು ಇ ಸಿ ಮುಗಿಸಿ ಮುಂದೆ ಯಾವ ಸಬ್ಜೆಕ್ಟ್ ತೊಗೋಬೇಕು ಅನ್ನೋದನ್ನು ಅಥವಾ ಯಾವ ಶಬ್ದದ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ನಿರ್ಧರಿಸೋಣ. ಇ ಸಿಯಲ್ಲಿ ಡಾಕ್ಯುಮೆಂಟ್ ನಂಬರ್ಗಳು ಬಿಟ್ಟೋಗಿದ್ದರೆ ಅಂದರೆ ಅರ್ಥ ಏನು? ನೀವು ಬ್ಯಾಂಕಲ್ಲಿ ಸಾಲ ತೀರಿಸಿರ್ತೀರಾ, ಬ್ಯಾಂಕಲ್ಲಿ ತಗೊಂಡಿರೋದಕ್ಕೆ ಬರೆದುಕೊಟ್ಟವನು ಎಕ್ಸ್, ಬರೆಸಿಕೊಂಡವನು ಬ್ಯಾಂಕ್. ತಿರ್ಗಿ ಬ್ಯಾಂಕ್ ಸಾಲ ತೀರಿಸಿದ ಮೇಲೆ ಒಂದು ರಸೀಪ್ಟ್ ಕೊಡ್ತಾರೆ, ಆ ರಸೀಪ್ಟ್ ತೊಗೊಂಡು ಸಬ್ ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ ಮಾಡ್ತೀರಾ, ಆಗೇನಾಗುತ್ತೆ? ಇ ಸಿ ಎಂಟ್ರಿಯಲ್ಲಿ ಬರೆದುಕೊಟ್ಟವನು ಬ್ಯಾಂಕ್, ಬರೆಸಿಕೊಂಡವನು ಎಕ್ಸ್. ಇದು ಬಂದರೆ ಅಲ್ಲಿ ಕಾಂಟ್ರಾ ಅಂದರೆ ಲೋನು ತಗೊಂಡಿದ್ದ, ಲೋನ್ ತೀರಿಸ್ದ, ಅಲ್ಲಿಗೆ ಒಂದು ಕಾಂಟ್ರಾ ಆಗುತ್ತೆ. ಬಟ್ ಏನಾಗುತ್ತೆ ಇಲ್ಲಿ ಕೆಲವು ಕಡೆ ಏನಾಗುತ್ತೆ, ಅಥವಾ ಕೊಂಡಿದ್ದು ಸಹ ಅಥವಾ ಒಂದು ಕಡೆ ಪರ್ಚೇಸ್ ಮಾಡ್ತೀರಾ ಅಥವಾ ಬ್ಯಾಂಕ್ ಎಂಟ್ರಿ, ಈ ಎಂಟ್ರಿಗಳು ಮಿಸ್ ಆಗುತ್ತೆ. ಮಿಸ್ ಆಗುತ್ತೆ ಅಂದರೆ ನೀವು ಸಿ ಸಿ ತೊಗೊಂಡಾಗ ನೀವು ಜೆನ್ಯೂನಾಗಿ ಸೇಲ್ ಡೀಡ್ ತಗೊಂಡಿರ್ತೀರ, ನಿಮ್ಮ ಹತ್ರ ಸೇಲ್ ಡೀಡ್ ಇರುತ್ತೆ, ಬಟ್ ಇ ಸಿಲ್ ಎಂಟ್ರಿ ಇರಲ್ಲ. ಅಂದರೆ ಮಾರಿದವನು ಎಕ್ಸ್, ಕೊಳ್ಳುವವನು ವೈ, ಕೊಳ್ಳುವವನ ವೈ ಹೆಸರು ಇರೋದಿಲ್ಲ, ಹಿಂದಿನ ದಾಖಲೆಗಳಿರುತ್ತೆ, ನಿಮ್ಮ ದಾಖಲೆ ಇರಲ್ಲ ಅಲ್ಲಿ. ಆಗ ನೀವು ಮುಂದೆ ಮಾರಕ್ಕೆ ಹೋದಾಗ ಸಮಸ್ಯೆ ಬರುತ್ತೆ, ಯಾಕಂದರೆ ನೀವು ತೆಗೆದುಕೊಂಡ ಪ್ರಾಪರ್ಟಿ ರಿಜಿಸ್ಟರ್ ಆಗಿದೆ, ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿರ್ತೀರ, ನಿಮ್ಮದೇ, ನೀವು ಪೊಸಿಷನಲ್ಲಿ ಇರ್ತೀರ, ಬಟ್ ಇ ಸಿಯಲ್ಲಿ ಎಂಟ್ರಿ ಇರೋದಿಲ್ಲ. ಇ ಸಿ ಏನು, ಮಹತ್ವ ಏನು ಅಂತೆಲ್ಲ ಮುಂಚೆ ಹೇಳಿದ್ದೀವಿ. ಇ ಸಿಯಲ್ಲಿ ಎಂಟ್ರಿ ಇಲ್ಲದಿದ್ದರೆ ಸಮಸ್ಯೆ, ಅದನ್ನು ಸರಿಪಡಿಸ್ಕೋಬೇಕು. ಅದಕ್ಕೆ ಪ್ರತಿಯೊಬ್ಬರೂ ಪ್ರಾಪರ್ಟಿ ಕೊಂಡ ಕೂಡಲೇ ಅಥವಾ ಒಂದು ಒಂದು ಮಾರ್ಟ್ಗೇಜ್ ರಿಲೀಸ್ ಆದಾಗ ಅಥವಾ ಒಂದು ಗಿಫ್ಟ್ ಡೀಡ್ ಮಾಡಿದಾಗ ದಯವಿಟ್ಟು ಇ ಸಿ ತೊಗೊಳ್ಳಿ. ಇ ಸಿ ತೊಗೊಂಡು ನಿಮ್ಮ ದಾಖಲೆ ಅದರಲ್ಲಿ ಎಂಟ್ರಿ ಬರುತ್ತಾ ಅಂದರೆ ಪಾಸ್ಬುಕ್ಕಲ್ಲಿ. ಈಗ ನಾವು ಒಂದು ಹಣ ಕಟ್ತೀವಿ, ಹಣ ಕಟ್ಟಿದ ಮೇಲೆ ಪಾಸ್ಬುಕ್ ಕೊಡ್ತೀವಿ, ಏನಕ್ಕೆ ಹಣ ಕಟ್ಟಿದ ಮೇಲೆ ಪಾಸ್ಬುಕ್ ಕೊಡ್ತೀವಿ? ನಾನು ಕಟ್ಟಿರೋ ದುಡ್ಡು ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿದೆಯಾ? ಅದೇ ರೀತಿ ಪ್ರಾಪರ್ಟಿ ಕೊಂಡಾಗ ನನ್ನ ಹೆಸರು ಆ ಇ ಸಿ ದಾಖಲೆಯಲ್ಲಿ ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾದ್ರು ತುಂಬ ಇಂಪಾರ್ಟೆಂಟು. ಬಟ್ ಕೆಲವು ಕಾರಣದಿಂದ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ. ಈಗ ಒಂದು 10 ವರ್ಷಕ್ಕೆ ಮುಂಚೆ ನೀವು ತಗೊಂಡಿರ್ತೀರ, ಇವತ್ತು ಇ ಸಿ ತಗೊಂಡಾಗ ಅದು ಎಂಟ್ರಿ ಮಿಸ್ ಆಗಿರುತ್ತೆ. ಎಂಟ್ರಿ ಇರಲ್ಲ ಅಂದಾಗ ಗಾಬರಿ ಪಡಬೇಕಾದ ಅವಶ್ಯಕತೆ ಇಲ್ಲ. 2003 ರಿಂದ 2024 ರೊಳಗೆ ನೀವು ಪ್ರಾಪರ್ಟಿ ತೊಗೊಂಡಿದ್ರೆ ಅದು ಆನ್ಲೈನ್ ಇರುತ್ತೆ. 4 ಪ್ರತಿಯೊಂದು ಸಬ್ ರಿಜಿಸ್ಟರ್ ಆಫೀಸಲ್ಲೂ 4 ಸಬ್ ರಿಜಿಸ್ಟರ್ ಆಯಾ ಏರಿಯಾದಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಪರವಾಗೋಸ್ಕರ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫೀಸ್ ಅಂತ ಇರುತ್ತೆ. ನೀವು ಅಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಕೊಡಬೇಕು. ಏನು ಅಂತ, ಸ್ವಾಮಿ ಈ ಥರ ಸೇಲ್ ಡೇಟ್ ತೊಗೊಂಡಿದ್ದೆ, ಈ ಥರ ಹಿಂಗಿದೆ, ನನಗೆ ದಯಮಾಡಿ ನನ್ನ ಎಂಟ್ರಿ ಮಿಸ್ ಆಗಿದೆ, ನೀವು ಇನ್ಕಾರ್ಪೊರೇಟ್ ಮಾಡಿ ಕೊಡಬೇಕು ಅಂದಾಗ ಅವ್ರೇನಾಗುತ್ತೆ, ಜನರಲಿ ಆನ್ಲೈನ್ ಆದರೆ 2-3 ವರ್ಕಿಂಗ್ ಡೇಸಲ್ಲಿ ಅದನ್ನು ರಿಸ್ಟೋರ್ ಮಾಡ್ತಾರೆ, ಅದನ್ನೊಂದು ಪರಿಶೀಲನೆ ಮಾಡ್ತಾರೆ. ಡಿ ಆರ್ ಏನು ಮಾಡ್ತಾರೆ, ಸಬ್ ರಿಜಿಸ್ಟ್ರಿ ಕಳಿಸ್ತಾರೆ, ನೋಡಪ್ಪ ಇದು ಒಂದು ಪುಟಪ್ ಅಂದರೆ ಫೈಲು, ನಿಮ್ಗೆ ಗೊತ್ತಲ್ಲ ಸರ್ಕಾರದಲ್ಲಿ ಫೈಲ್ ಹೆಂಗೆ ಹೋಗುತ್ತೆ ಅಂತ. ನೀವು ಒಂದು ಅಪ್ಲಿಕೇಶನ್ ಕೊಡ್ತೀರಾ, ಇದೆಲ್ಲ ಆಫ್ಲೈನು, ಇದೆಲ್ಲ ಆನ್ಲೈನಲ್ಲಿ ಆಗೋದಿಲ್ಲ. ಇದು ನೀವು ರೆಸ್ಪೆಕ್ಟಿವ್ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಬೇಕು, ಸಾರಿ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು. ಅಲ್ಲಿ ಹೋದಾಗ ನಿಮಗೆ ಒಂದು ಅಪ್ಲಿಕೇಶನಲ್ಲಿ ಬರೆದುಕೊಳ್ಬೇಕು, ಒಂದು ವೈಟ್ ಪೇಪರ್ ಅಪ್ಲಿಕೇಶನ್, ನನ್ನ ಡಾಕ್ಯುಮೆಂಟ್ ಇದೆ, ನನ್ನ ಇ ಸಿಲಿ ಬರ್ತಾ ಇಲ್ಲ. ಆ ಇ ಸಿ ಬರದೇ ಇರೋ ಇ ಸಿ ತೊಗೊಂಡು ನೋಡಬೇಕು, ಈ ಇ ಸಿಲಿ ಎಂಟ್ರಿ ಮಿಸ್ ಆಗಿದೆ ಅಂದಾಗ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಏನು ಮಾಡ್ತಾನೆ, ಸಬ್ ರಿಜಿಸ್ಟ್ರಿಗೆ ಬರೀತಾನೆ, ನೋಡಪ್ಪ ಈ ಡಾಕ್ಯುಮೆಂಟ್ ಮಿಸ್ ಆಗಿದೆ ಅಂದರೆ ಸಬ್ ರಿಜಿಸ್ಟರ್ ರಿಸ್ಟೋರ್ ಮಾಡ್ತಾನೆ. ರಿಸ್ಟೋರ್ ಮಾಡಿದ್ಮೇಲೆ ಇ ಸಿ ತೊಗೊಂಡಾಗ ನಿಮಗೆ ಬರುತ್ತೆ. ಇದು 2-3 ವರ್ಕಿಂಗ್ ಡೇಸಲ್ಲಿ ಆನ್ಲೈನಲ್ಲಿ ಆಗುತ್ತೆ. ಬಟ್ ಎಸ್, ಇಫ್ ಇಸ್ ದ ಬಿಫೋರ್ 2003 ಅಂದರೆ 2003ಕ್ಕೆ ಮುಂಚೆ ಆಫ್ಲೈನ್ ಇ ಸಿ ಅಂತ ಅಥವಾ ಮ್ಯಾನ್ಯುವಲ್ ಇ ಸಿ ಅಂತ ಏನು ಕರಿತೀವಲ್ವ, ಆಗೇನಾಗುತ್ತೆ, ಇದರ ಪ್ರೊಸೀಜರ್ ಸುಮಾರು 15-20 ದಿವಸ ಅಥವಾ ಕೆಲವು ಟೈಮ್ 1 ತಿಂಗಳು ಆಗ್ಬೋದು. ಯಾಕೆಂದರೆ ಅದು ಮ್ಯಾನ್ಯುವಲ್ ಇರುತ್ತಲ್ಲ. ಈಗ ಡಿ ಆರ್ ಏನು ಮಾಡ್ತಾರೆ, ಡಿ ಆರ್ ಆಫೀಸಲ್ಲಿ ನಾವು ಅಪ್ಲಿಕೇಶನ್ ಹಾಕಿದಾಗ ಸಬ್ ರಿಜಿಸ್ಟರ್ ಆಫೀಸಿಗೆ ಒಂದು ಲೆಟರ್ ಬರೀತಾರೆ, ನೀವು ನಿಮ್ಮಲ್ಲಿರುವ ಎಲ್ಲ ಕಡತಗಳು ಅಂದರೆ ನಿಮ್ಮ ರಿಜಿಸ್ಟರ್ಸು ಆವತ್ತಿನ ದಿನ ಯಾಕೆ ಮಾಡಿಲ್ಲ ಎಲ್ಲ, ಅಂದರೆ ಒಂದು ಮ್ಯಾನ್ಯುವಲ್ ಇದ್ದಾಗ ನಾವು ತಮ್ಮ ಇಂಪ್ರೆಷನ್ ಕೊಟ್ಟಿರ್ತೀವಿ, ಆ ರಿಜಿಸ್ಟರ್ ಸೈನ್ ಮಾಡಿರ್ತೀವಿ ಎಲ್ಲ ಇರ್ತದಲ್ಲ, ಆ ರಿಜಿಸ್ಟ್ರು ಎಲ್ಲ ತೊಗೊಂಡ್ಕೊಂಡು ಬನ್ನಿ. ಆಮೇಲೆ ನಮ್ಮನ್ನು ಕರೀತಾರೆ ಅಂದರೆ ಯಾರು ಅಪ್ಲಿಕೇಶನ್ ಕೊಟ್ಟಿರ್ತಾರಲ್ಲ ಅವರು ನಿಮ್ಮ ಒರಿಜಿನಲ್ ಸೇಲ್ ಡೀಡ್ ಅಥವಾ ಒರಿಜಿನಲ್ ಗಿಫ್ಟ್ ಡೀಡ್ ಒರಿಜಿನಲ್ ಪಾರ್ಟಿಷನ್ ಡೀಡ್ ವಾಟ್ ಎವರ್ ಇಟ್ ಇಸ್ ಅದನ್ನು ತನ್ನಿ ಅಂತ
ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರು, ಸಬ್ ರಿಜಿಸ್ಟ್ರ್ ಆಫೀಸ್ನ ರೆಪ್ರೆಸೆಂಟೇಟಿವ್ ಪ್ಲಸ್ ಅಪ್ಲಿಕೆಂಟ್ ಇಬ್ಬರನ್ನು ಕರೆಸಿ ದಾಖಲೆ ಪರಿಶೀಲನೆ ಮಾಡಿ ಇವರೊಂದು ಆರ್ಡರ್ಸ್ ಪಾಸ್ ಮಾಡ್ತಾರೆ. ನಾವು ಅಂದರೆ ಇದು ಒರಿಜಿನಲ್ಸ್ ಹೇಳಿಡಿದೆ, ಈ ರಿಜಿಸ್ಟರ್ ಬುಕ್ಕಲ್ಲೂ ಇದೆ, ಯಾವುದೋ ಕಾರಣಗಳಿಂದ ಮ್ಯಾನ್ಯುಲ್ ಸಿಲ್ ಎಂಟ್ರಿ ಮಿಸ್ ಆಗಿದೆ ಅಂದರೆ ಅವರ ಬುಕ್ಕಲ್ಲಿ, ಅಂದರೆ ಅವರ ಪಾಸ್ಬುಕ್ ಅಂತ ಕರಿತೀರಾ ಅಥವಾ ಇ ಸಿ ಬುಕ್ ಅಂತ ಕರಿತೀರಾ ಅಥವಾ ಇ ಸಿಯ ಒಂದು ಏನು ರೆಕಾರ್ಡ್ ಮೇಂಟೈನ್ ಮಾಡ್ತಾರೆ. ನಾನು ಇದೆಲ್ಲ ಹೇಳ್ತಾ ಇದ್ದೀನಿ, ಇ ಸಿ ಅನ್ನೋದು ಒಂದು ಎಕ್ಸ್ಟ್ರಾಕ್ಟು, ಆಲ್ರೆಡಿ ಬುಕ್ ಅವ್ರ ಹತ್ರ ಇರುತ್ತೆ ಪ್ರಾಪರ್ಟಿಯ ಸಂಬಂಧಿಸಿದ ಕಂಪ್ಲೀಟ್ ವಿಷಯಗಳು, ಅದರ ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಕೊಡ್ತಾರೆ ಅಷ್ಟೇ. ಇಲ್ಲಿ ಮಿಸ್ ಆಗಿದೆ, ಮಿಸ್ ಆದಾಗ ಏನಾಗ್ತಾರೆ, ಒಬ್ಬ ಡಿ ಆರ್ ಅಂದರೆ ಒಬ್ಬ ಅಥಾರಿಟಿ, ಒಬ್ಬ ಕಾಂಪಿಟೆಂಟ್ ಅಥಾರಿಟಿ, ಅದನ್ನು ಸರ್ಕಾರ ಇವತ್ತು ಡಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರ್ ಆಗುತ್ತೆ, ನಾಳೆ ಚೇಂಜ್ ಆಗ್ಬೋದು. ಸೊ ವಿ ಕಾಲ್ ಇಟ್ ಆಸ್ ಎ ಎನಿ ಕಾಂಪಿಟೆಂಟ್ ಅಥಾರಿಟಿ, ಯಾರಿಗೆ ಅಧಿಕಾರ ಇರುತ್ತೋ ಆವತ್ತಿನ ದಿನಕ್ಕೆ ಅವನು ಕೂತ್ಕೊಂಡು ಮ್ಯಾನ್ಯುಲ್ ಆಗಿ ಇಬ್ಬರನ್ನು ಕರೆದು ಪರಿಶೀಲನೆ ಮಾಡಿ ಒಂದು ಆರ್ಡರ್ಸ್ ಪಾಸ್ ಮಾಡ್ತಾನೆ, ಈ ಥರ ಇದು ಹಿಂಗಿದೆ ದಯವಿಟ್ಟು ಇದನ್ನು ಇ ಸಿಲಿ ಎಂಟ್ರಿ ಮಾಡಿ ಅಂತ. ಅದನ್ನು ಏನಾಗುತ್ತೆ, ಸಬ್ ರೆಸ್ಪೆಕ್ಟಿವ್ ಸಬ್ ರಿಜಿಸ್ಟ್ರ್ ಆಫೀಸು ಪಾಸ್ ಮಾಡಿ ನಿಮ್ಮೊಂದು ಇ ಸಿಲಿ ಎಂಟ್ರಿ ಮಾಡಿ, ಇದು ಆದೇಶದ ಮೇರೆಗೆ ಇ ಸಿ ಎಂಟ್ರ್ ಆಗಿದೆ ಅಂದರೆ ಡಿ ಆರ್ ಆದೇಶದ ಮೇರೆಗೆ ಅಂತ ಒಂದು ಶರ ಬರೆದು ಒಂದು ಬರೆದು ರಿಮಾರ್ಕ್ಸ್ ಬರೆದು ನಿಮಗೆ ಇ ಸಿ ಕೊಡ್ತಾರೆ. ಸೊ ಅದು ನಿಮಗೊಂದು ರೆಕಾರ್ಡ್ ಆಯಿತು, ಇ ಸಿ ಮಿಸ್ ಆಗಿತ್ತು, ಇ ಸಿ ಎಂಟ್ರ್ ಆಯಿತು, ಆನ್ಲೈನಲ್ಲಿ ನಿಮ್ಗೆ ಆಟೋಮೆಟಿಕ್ಕಾಗಿ ರಿಸ್ಟೋರ್ ಆಟೋಮೆಟಿಕ್ ಅಂದರೆ ಒಂದು ಆರ್ಡರ್ಸ್ ಅಲ್ಲೂ ಪಾಸ್ ಆಗುತ್ತೆ. ಬಟ್ ಅದು ಆನ್ಲೈನಲ್ಲಿ ಪಾಸ್ ಆಗುವ ಆರ್ಡರ್ಗಳು ಆಫ್ಲೈನಲ್ಲಿ ಏನು ಕೊಡೋಲ್ಲ, ಅದು ರಿಸ್ಟೋರ್ಡ್ ಅಂತ ಬರುತ್ತೆ ಅಷ್ಟೇ ನಿಮಗೆ ಆನ್ಲೈನಲ್ಲಿ. ಆಫ್ಲೈನಲ್ಲಿ ಮಾತ್ರ ಒಂದು ಆರ್ಡರ್ಸ್ ಇರುತ್ತೆ, ಆದೇಶ ಪ್ರತಿ ಇರುತ್ತೆ, ನೀವು ಅದೆಲ್ಲವನ್ನು ನೀವು ಆ ಮ್ಯಾನ್ಯುಲ್ ಇಸಿ ಬರೆದು ಕೊಟ್ಟಿರ್ತಾರಲ್ಲ ಅದಕ್ಕೊಂದು ಪಿನ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಎಲ್ಲರೂ ಕೇಳ್ತೀರಿ ಇದ್ಯಾವುದ್ರೆ ಇಸಿ ಹಿಂಗೆ ಬಂದಿದೆ ಅಂದಾಗ, ಇಲ್ಲಪ್ಪ ನಂದು ಮಿಸ್ ಆಗಿತ್ತು. ಆದ್ದರಿಂದ ಸೊ ಅಲ್ಲಿಂದ ಮುಂಚೆ ಆ ಪ್ರಾಪರ್ಟಿ ಕೊಳ್ಳೋದು ಮಾರೋದು ಅದು ಬೇರೆ, ಯಾವುದು ಮಿಸ್ ಆಗಿದೆ ಅದು ಇನ್ಕಾರ್ಪೊರೇಟ್ ಆಗಿತ್ತು. ಇದಕ್ಕೆ ಯಾವುದೇ ಚಾರ್ಜಸ್ ಇರೋಲ್ಲ ಈ ಇ ಸಿ, ಯಾಕಂದರೆ ಇ ಸಿ ಮಿಸ್ ಮಾಡಿದ್ದ ಎಂಟ್ರಿ ಅಥಾರಿಟಿ, ಇಟ್ ಇಸ್ ನಾಟ್ ಯು. ನೀವು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ದೀರಾ, ರಿಜಿಸ್ಟ್ರೇಷನ್ ಫೀ ಕಟ್ಟಿದ್ದೀರಾ, ನೀವು ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಿದ್ದೀರಾ, ರಿಜಿಸ್ಟ್ರೇಷನ್ ಆಯಿತು, ಡಾಕ್ಯುಮೆಂಟ್ ತೊಗೊಂಡು ಮನೆಗೆ ಹೋದ್ರಿ, ಇ ಸಿಲಿ ಎಂಟ್ರಿ ಇಲ್ಲ. ಇದು ಯಾವುದೇ ಚಾರ್ಜ್ ಇಲ್ಲದೆ ಮಾಡುವ ಕೆಲಸ, ಇದಕ್ಕೆ ಯಾವುದೇ ಶುಲ್ಕ ಇರಲ್ಲ. ಶುಲ್ಕ ಯಾವುದಿರುತ್ತೆ ಇ ಸಿ ತೊಗೊಳ್ಳೋದಕ್ಕೆ, ಅಂದರೆ ಇ ಸಿಗೆ ಅದೇ ಹೇಳಿದ್ರೆ 10 ರೂಪಾಯಿ ಇರುತ್ತೆ ಅಥವಾ 100 ರೂಪಾಯಿ ಇರುತ್ತೆ. ಇ ಸಿ 100 ರೂಪಾಯಿ ಕೊಟ್ಟು ಇ ಸಿ ತೊಗೊಳ್ಳುವಾಗ ಈ ಎಂಟ್ರಿ ಮಿಸ್ ಆಗಿರುತ್ತೆ, ಈ ಎಂಟ್ರಿಗೋಸ್ಕರ ನೀವು ರಿಸ್ಟೋರೇಷನ್ಗೆ ಹಾಕ್ಕೊಂಡಿರ್ತೀರ, ರಿಸ್ಟೋರೇಷನ್ ಆಫ್ ದ ಎಂಟ್ರಿ. ಇದು ಆದಾಗ ಇದಕ್ಕೆ ಯಾವುದೇ ಶುಲ್ಕ ಇರಲ್ಲ, ಇ ಸಿ ಮಾಮೂಲಿ ಪಡೆಯುವ ಶುಲ್ಕ ಇರುತ್ತೆ. ಇದು ಇ ಸಿಯಲ್ಲಿ ಬಿಟ್ಟು ಹೋದ ಆಸ್ತಿಗಳು ಬಿಟ್ಟು ಹೋದ ಮಾಹಿತಿಯನ್ನು ಮತ್ತೆ ಸರಿಪಡಿಸುವುದು ಅನ್ನೋದ್ರ ಬಗ್ಗೆ ಇಷ್ಟು ಹೇಳಿ ಈ ಇ ಸಿಯ ಇ ಸಿ ಅಂದರೆ ಏನು, ಇ ಸಿಯ ಬಗ್ಗೆ ಕೆಲವು ನನಗೆ ತಿಳಿದ ಮಾಹಿತಿಯನ್ನು ನನಗೆ ತಿಳಿದ ಭಾಷೆಯಲ್ಲಿ ಪ್ರೆಸೆಂಟ್ ಮಾಡಿದ್ದೇನೆ. ಮುಂದಿನ ವೀಡಿಯೋಲಿ ಎಲ್ಲ ಈ 1, 2, 3, 4 ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡ್ರೆ ಎಲ್ಲ ಕಮೆಂಟ್ಗಳ ಪ್ರಶ್ನೆಗಳು ತಗೊಂಡು ಒಂದು ವೀಡಿಯೋ ಮಾಡಿ ಈ ಇ ಸಿ ಅನ್ನೋದ್ರ ಬಗ್ಗೆ ನಾನು ಈ ವಿಷಯದ ಬಗ್ಗೆ ಕ್ಲೋಸ್ ಮಾಡಿ ಮುಂದಿನ ಲೀಗಲ್ ವರ್ಡ್ ಅಥವಾ ಲೀಗಲ್ ಟಾಪಿಕ್ ಬಗ್ಗೆ ಚರ್ಚೆ ಅಲ್ಲ ಅದರ ಬಗ್ಗೆ ತಿಳಿಸುವ ಒಂದು ಪ್ರಯತ್ನ ಮುಂದುವರಿಯುತ್ತದೆ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.